ಎಲ್ಲರಿಗೂ ವಿಜಯಲಕ್ಷ್ಮಿ ಕ್ರಿಕೆಟ್ ಕ್ಲಬ್ಗೆ ಸ್ವಾಗತ. ಇವತ್ತು ನಾವು ಈ ಬ್ಯೂಟಿಫುಲ್ ಆದ ಸ್ಯಾರಿ ಕುಚ್ಚನ್ನ ಹಾಕ್ಕೊಡೋದನ್ನ ಹೇಳ್ತೀವಿ ನಿಮಗೆ. ಈಗ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ ನೋಡಿ, ನಾನು ಸೂಜಿಗೆ ಈ ಥರ ಒಂದು ಸೂಜಿಗೆ 64 ಸತಿ ಈ ಕಲರಲ್ಲಿ ಸುತ್ತಕೊಂಡು ಇಟ್ಕೊಂಡಿದ್ದೀನಿ. ಸೂಜಿಗೆ ಪೋಣಿಸ್ಕೊಳ್ಬೇಕು. ಈ ಥರ ನಿಮಗೆ ಯಾವ ಕಲರ್ ಬೇಕೋ ಆ ಥರ ಕಲರ್ ಮಾಡ್ಬೋದು. ದಪ್ಪ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ನಾನಿಲ್ಲಿ 64 ಟೈಮ್ಸ್ ಸುತ್ತಿದ್ದೀನಿ. ನೀವು ದಪ್ಪ ಬೇಕಂದರೆ ಜಾಸ್ತಿ ತೊಗೋಬೋದು, ಸಣ್ಣ ಬೇಕಂದರೆ ಇನ್ನೂ ಕಮ್ಮಿ ತೊಗೋಬೋದು. ಈಗ ನೋಡಿ, ನಾನು ಈ ಪಿಂಕ್ ಕಲರಲ್ಲಿ ಗ್ರೀನ್ ಕಲರ್ ಮಾಡಿದಂಗೆನೆ 64 ಟೈಮ್ಸ್ ಸುತ್ತಿದ್ದೀನಿ. ಈಗ ಇದಕ್ಕೆ ಗಂಟು ಹಾಕೋಣ. ಈಗ ನೋಡಿ, ನಾನು ಈ ಗ್ರೀನ್ ಕಲರ್ ಥರನೇ ಪಿಂಕ್ ಕಲರ್ನು ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಸ್ಯಾರಿಗೆ ಮ್ಯಾಚಿಂಗ್ ಆಗೋ ಥರ ಎರಡು ಕಲರ್ನ ಇಟ್ಕೊಂಡಿದ್ದೀನಿ. ನಿಮಗೂ ಕೂಡ ಯಾವ ಕಲರ್ ಸ್ಯಾರಿ ಇದೆಯೋ ಅದ್ರ ಜೊ ಮ್ಯಾಚಿಂಗ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಈ ಸ್ಯಾರಿಗೆ ಮ್ಯಾಚಿಂಗು ಪಿಂಕ್ ಮತ್ತು ಗ್ರೀನ್ ಇದೆ, ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ನಾನು ಮಾಮೂಲಿ ಸಣ್ಣ ಸೂಜಿಗೆ ಜರಿ ಥ್ರೆಡ್ನ ಪೋಣಿಸ್ಕೊಂಡಿದ್ದೀನಿ. ಇದು ನೀವು ಜರಿ ಥ್ರೆಡ್ಡಲ್ಲೂ ಮಾಡ್ಬೋದು. ಈ ಥರ ನೀವು ಇದರಲ್ಲೂ ಮಾಡ್ಬೋದು, ಈ ಥರ ದಾರದಲ್ಲೂ ಮಾಡ್ಬೋದು, ಜರಿ ದಾರದಲ್ಲೂ ಮಾಡ್ಬೋದು, ಅಥವಾ ಕಾಟನ್ ಥ್ರೆಡ್ಡಲ್ಲೂ ಮಾಡ್ಬೋದು. ಆದರೆ ನೀವು ಕಾಟನ್ ಥ್ರೆಡ್ಡಲ್ಲಿ ಮಾಡಬೇಕಾದ್ರೆ ಸೇಮ್ ಕಲರ್ ತೊಗೋಬೇಕಾಗುತ್ತೆ. ಆದರೆ ಜರಿ ಥ್ರೆಡ್ಡಲ್ಲಿ ಮಾಡಿದ್ರೆ ಈ ಬೇರೆ ಕಲರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ನಾನು ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಂ, ಆಮೇಲೆ ನಾವು ಈಗ ಕುಚ್ಚು ಹಾಕ್ಬೇಕಾದ್ರೆ ಫುಲ್ ಹತ್ರ ಹತ್ರ ಹಾಕ್ಬಾರ್ದು, ಒಂದು 1 ಇಂಚ್ ಗ್ಯಾಪ್ ಇಟ್ಬಿಟ್ಟು ಹಾಕಬೇಕು. ಆಗ ಡಿಸೈನ್ ಫುಲ್ ನೀಟಾಗಿ ಕಾಣುತ್ತೆ ಮತ್ತು ಚೆನ್ನಾಗೂ ಕಾಣುತ್ತೆ. ಈಗ ನೋಡಿ, ನಾನು ಸ್ಯಾರಿಗೆ ಸೂಜಿನ ಹಾಕಿ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ. ಈಗ ಜರಿ ಥ್ರೆಡ್ನ ತೊಗೊಬೇಕು. ಆಮೇಲೆ ನೋಡಿ, ಈ ಥರ ಮಾಡಬೇಕು. ಸೂಜಿ ಪೋಣಿಸ್ಕೊಂಡಿರ್ತೀರಲ್ಲ, ಅದನ್ನು ಗಂಟು ಹಾಕ್ಬಿಡ್ಬೇಕು ಗ್ರೀನ್ಗೆ, ಅಥವಾ ನಿಮ್ಗೆ ನೀವು ಯಾವ ಕಲರ್ ತೊಗೋತಿದ್ದೀರೋ ಅದಕ್ಕೆ ಗಂಟು ಹಾಕ್ಬೇಕು. ಒಂದು 5-6 ಸತಿ ಹಾಕಿ ಅದು ಟೈಟಾಗಿ ಇಟ್ಕೋಬೇಕು. ನೀವು ಜಾಸ್ತಿ ಹಾಕಿಲ್ಲ ಅಂದರೆ ಅದು ಬಿದ್ದೋಗೋ ಸಾಧ್ಯತೆ ಇದೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ ಲಾಸ್ಟ್ ಎಂಡಿಂಗಿಗೆ ಸೀರೆಯಿಂದ ತಗೊಂಡು ನೀವು ಪೋಣಿಸ್ಕೋಬೇಕು. ಈಗ ನೋಡಿ, ಒಂದು ಕುಚ್ಚು ರೆಡಿ ಆಗಿದೆ. ಈಗ ನೋಡಿ, ಈಗ ಅದೇ ಸೇಮ್ ಸೈಜಿಗೆ ಕಟ್ ಮಾಡ್ಕೊಂಡ್ಬಿಡ್ಬೇಕು. ನಿಮ್ಗೆ ಸ್ವಲ್ಪ ಉದ್ದ ಬೇಕು ಅಂದರೆ ನೀವು ಉದ್ದ ಮಾಡ್ಕೋಬೋದು, ಚಿಕ್ಕದ್ ಬೇಕಂದರೆ ಚಿಕ್ಕದ್ ಮಾಡ್ಕೋಬೋದು. ಈಗ ನೋಡಿ, ಒಂದು ಕುಚ್ಚು ರೆಡಿ ಆಗಿದೆ. ನೀವು ಯಾವಾಗಲೂ ಕುಚ್ಚು ಹಾಕ್ಬೇಕಾದ್ರೆ ಉಲ್ಟಾ ಇಟ್ಕೊಂಡು ಹಾಕ್ಬೇಕಾಗುತ್ತೆ. ಸೀದಾ ಇಟ್ಟಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಉಲ್ಟಾ ಇಟ್ಕೊಂಡು ಹಾಕ್ಬೇಕು ನೀವು. ನೋಡಿ, ಸೀದಾ ಇಟ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ ಅದು. ಈಗ ನೋಡಿ, ಇನ್ನೊಂದು ಸತಿ ತೋರಿಸ್ತಾ ಇದ್ವಿ. ಇದಕ್ಕೂ ಅಷ್ಟೇ, 1 ಇಂಚ್ ಗ್ಯಾಪ್ ಬಿಡಬೇಕು ನೀವು, ಇಲ್ಲ ಫುಲ್ ಕ್ಲಮ್ಸಿ ಥರ ಆಗೋಗುತ್ತೆ. ಗ್ಯಾಪ್ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಲಾಸ್ಟ್ ಒನ್ ಹಾಕ್ಬೇಕಾದ್ರೆ ಸೀರೆಯಿಂದ ತೊಗೊಳ್ಬೇಕು. ಸೀರೆಯಿಂದ ತೊಗೊಂಡು ಆಮೇಲೆ ಅದಕ್ಕೆ ಗಂಟು ಹಾಕ್ಬೇಕು. ನೋಡಿ, ಈಗ ಇನ್ನೊಂದು ಕುಚ್ಚು ರೆಡಿ ಆಗಿದೆ. ಆದರೂ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನೋಡಿಕೊಂಡು ಕಟ್ ಮಾಡ್ಬೋದು ನೀವು. ಈಗ ನೋಡಿ, ನಾನು ಅದೇ ಡಿಸೈನಲ್ಲಿ ಫುಲ್ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೀವು, ಇದು ರೆಡಿ ಆಗಿದೆ ಈಗ ಹಾಕ್ಕೊಳ್ಳೋಕ್ಕೆ. ಇವಾಗ ಬೇಬಿ ಕುಚ್ಚು ರೆಡಿ ಆಗಿದೆ.
ಇದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಕೊಂಡಾಗಲೂ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.